नमस्कार, नान शर्मिता शेट्टी। बेंगलुरु ऑपरेशन बुलडोजर जोर नड़ीता है। राजकालुवे ओत्तुवरीदारे शॉक मेले शॉक। महदेवपुर वलय ऑपरेशन नड़ीता है। नेन्ने बेळगे नलपाड अकाडमी बलियल्ली ओत्तुवरियन्न तेरवु माडिदारे। चल्लगट्टदल्लिदे नलपाड अकाडमी तेरवु कार्याचरणेयन्न सिब्बंदी माड्ता इद्दारे। नेन्ने नलपाड दाखले कोड्तीवि अंत हेळिद्रंते, आदरे इल्ली तनक स्थळक्के बंदिल्ल, दाखलेयन्न कोट्टिल्ल। बीबीएमपी कार्यपालक इंजीनियर मालती अवरु ई बग्गे हेळिकेयन्न कोट्टिद्दारे। ओंदु कडे सरकार हेळ्ता इदे एष्टे दोड्डवरु इरलि अथवा बडवरु इरलि, ಅಲ್ಲಿ ಅಕ್ರಮ ನಡೆದಿದ್ರೆ ಒತ್ತುವರಿ ಆಗಿದ್ರೆ ನಾವು ತೆರವು ಮಾಡೇ ಮಾಡ್ತೀವಿ, ಇದರಲ್ಲಿ ತಾರತಮ್ಯ ಮಾಡೋ ಮಾತೇ ಇಲ್ಲ ಅಂತ. ಇನ್ನೊಂದು ಕಡೆ ನಲಪಾಡ ನೆನ್ನೆ ನಾವು ದಾಖಲೆ ಕೊಡ್ತೀವಿ ಅಂತ ಹೇಳಿದ್ರಂತೆ, ಬಟ್ ಇಲ್ಲಿ ತನಕ ಸ್ಥಳಕ್ಕೂ ಬಂದಿಲ್ಲ, ದಾಖಲೆ ಕೊಟ್ಟಿಲ್ಲ, ಹಾಗಾಗಿ ನಾವು ಒತ್ತುವರಿಯನ್ನ ತೆರವು ಮಾಡಿದೀವಿ ಅಂತ ಬಿಬಿಎಂಪಿ ಕಾರ್ಯಪಾಲಕ ಇಂಜಿನಿಯರ್ ಮಾಲ್ತಿ ಅವರು ಇನ್ಫರ್ಮೇಷನ್ ಕೊಟ್ಟರು. लेटर कोडी निम्गे प्रोटेक्शन बेकु अंत हेळ्तिद्दारे. नेन्ने बंदिद्रु प्रोटेक्शन कोट्टिद्दारे, नेन्ने कूड नावेन् राइटिंग अल्लि कोट्टिरलिल्ल. ईग मेल अधिकारिगळ सभेगळल्लि अवरिगे नेरवागि एल्ल सूचने इरुत्ते. हिंगे डेमोलिशन ड्रैव स्टार्ट आगुत्ते, अवरिगे अगत्य प्रोटेक्शन एनेन् बेकु एल्लेल्लि बेकु अल्लेल्ल ओदक्स कोडबेकु अंत अवरिगे इन्फार्मेशन्स इदे, सूचनेगळिदे. पर्टिक्युलर आगि ई प्लेस अल्लि निम् केळ्ता इद्दारे अवरु, इवाग ओंदु राइटिंग अल्लि कोडि अंत केळ्ता इद्दारे. बर्त कोड्तीनि नानु, ಕೊಡಲ್ಲ ಅಂತಲ್ಲ, ಒಂದು ಲೆಟರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಲೆಟರ್ ಬರ್ತ ಕೊಡ್ತೀನಿ. ಈಗ ಮೇಡಂ, ಈಗ ನಿಮಗೆ ಯಾರು ಅಡ್ಡಿ ನಿಲ್ಸಕ್ಕೆ ಹೇಳಿದ್ದಾರೆ ಕೆಲಸನ? ಕೆಲಸ ನಿಲ್ಸಿ ಅಂತ ಹೇಳಿಲ್ಲ ಅವರು. ನಲ್ಪಾಡ್ ಪ್ರಾಪರ್ಟೀಸ್ ಅವರು ಯಾರು ಆ ಕಡೆಯಿಂದ ಕೆಲವರು ಬಂದು ನನಗೆ ನೋಟಿಸ್ ಕೊಟ್ಟಿಲ್ಲ, ಕೆಲಸ ನಿಲ್ಸಿ ಒಂದು ಇದು ನೋಟಿಸ್ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಮೇಡಂ. ನಾವು ಅಧಿಕಾರಿ ಅಲ್ವಾ, ಕೆಎಂಸಿ ಆಕ್ಟ್ ಅಲ್ಲಿ ಇದೆ ವಿಥೌಟ್ ನೋಟಿಸ್ ಅನ್ನು ಡೆಮೊಲಿಷನ್ ಮಾಡಬಹುದು. ಹೌದು, ಕೆಎಂಸಿ ಆಕ್ಟ್ ಅಲ್ಲಿ ಇದೆ ವಿಥೌಟ್ ಡೆಮೊಲಿಷನ್ ಆಫ್ ಎನ್ಕ್ರೋಚ್. ಇದು ಗವರ್ನಮೆಂಟ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಆಗಿರೋ, ವಿ ಕ್ಯಾನ್ ಗೋ ಅಹೆಡ್ ವಿತ್ ರಿಮೂವಲ್ ಆಫ್ ಎನ್ಕ್ರೋಚ್ಮೆಂಟ್ ಅಂತ. ಅದು ನಲಪಾಡಿಗೆ ಅನ್ವಯಿಸಲ್ವಾ? ಎಲ್ಲರಿಗೂ ಅನ್ವಯಿಸುತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ. ಅದರಂತೆ ನಾವು ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಹಾಗೇನೇ ಡ್ರೈವ್ ಮಾಡ್ತಾ ಇದೆ. ಇಲ್ಲ, ಈಗ ಸ್ಟಾಪ್ ಆಗ್ತಾ ಇಲ್ಲ, ಮಾಡ್ತಾ ಇದೀವಿ. ಆರ್ಡರ್ಸ್ ಇರುತ್ತಲ್ಲ, ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು, ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ಬಡವರ ಮನೆ ಆದ್ರೆ ಹಂಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಡೆಮೊಲಿಷನ್ ಮಾಡ್ತಾರೆ. ಇಲ್ಲ, ಎಲ್ಲಾನು ಯಾವ ಕಂಟಿನ್ಯೂ ಆಗುತ್ತೆ. ಈಗ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಾ ಇದೆ, ಆಗ್ತಾನೆ ಇದೆ. ಅಲ್ಲಿ ಮಧ್ಯದಲ್ಲಿ ಮರ ಗಿಡಗಳಿದೆ, ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಏನಾದ್ರು ಕ್ಲಾರಿಫಿಕೇಶನ್ ಕೇಳಿದ್ರೆ ಕ್ಲಾರಿಫಿಕೇಶನ್ಸ್ ಕೊಟ್ಟು ಮುಂದೆ ಹೋಗಬೇಕು. ಆಪರೇಷನ್ ಬುಲ್ಡೋಸರ್ ಯಾವ ತರ ನಡೆಯುತ್ತಿದೆ, ಹೆಚ್ಚಿನ ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ತಾರತಮ್ಯ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಅವ್ರ ಮಾತುಗಳಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಮಂಜುನಾಥ್, ಅಲ್ಲಿ ಈ ಆಪರೇಷನ್ ಬುಲ್ಡೋಸರ್ ಅಂದ್ರೆ ಒತ್ತುವರಿ ತೆರವು ಮಾಡೋದು ನಿಲ್ಸಿದಾರಾ ಅಥವಾ ಕಂಟಿನ್ಯೂ ಆಗಿದೆಯಾ, ಏನ್ ಕತೆ? ಶರ್ಮಿತಾ, ಖಂಡಿತವಾಗ್ಲೂ ಕೇವಲ 5 ವರ್ಷಗಳ ಹಿಂದೆ ನಲಪಾಡ ಅಕಾಡೆಮಿ ಅಂತ ಒಂದು ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು, ಆರಂಭ ಆಗಿ ಹೊತ್ತ ಅಂದರೆ ಬೆನ್ನಲ್ಲೇ ಸಾಕಷ್ಟು ಒಂದು ಒತ್ತುವರಿ ಮಾಡಿರ್ತಕ್ಕಂಥದ್ದು ಜಾಗ ಅಂದರೆ ರಾಜಕಾಲುವೆ ಹೋಗುವಂಥದ್ದನ್ನು ಏನು ಒತ್ತುವರಿ ಮಾಡಿದ್ರು. ಶಾಲೆ ಮುಖಾಂತರ ಸಾಕಷ್ಟು ಒಂದು ಮಾಹಿತಿಗಳನ್ನು ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಕೆಲವೊಮ್ಮೆ ಆ ಸ್ಕೂಲ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು, ಮಳೆ ಬಂದಾಗ ಈ ರೀತಿಯಾಗಿ ನೀರು ಹೋಗೋಕ್ಕೆ ಜಾಗ ಇಲ್ಲ, ನೀವೆಲ್ಲನೂ ಒತ್ತುವರಿ ಮಾಡ್ಕೊಂಡಿದ್ರೆ ಅಂತ ಹೇಳ್ತಾರೆ. ಆದರೆ ನಲಪಾಡ ನೇರವಾಗಿ ಆಫೀಸ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತೀವಿ, ನಾವು ಯಾವುದೇ ರೀತಿ ಒತ್ತುವರಿ ಮಾಡಿಲ್ಲ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಸ್ವತಃ ಇದು ಬಿಬಿಎಂಪಿ ಅಧಿಕಾರಿ ಮಾಲ್ತಿನೇ ಮಾಧ್ಯಮಗಳ ಜೊತೆಗೆ ಮಾಹಿತಿಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಿಷಯಲ್ಸಲ್ಲಿ ನೋಡ್ತಾ ಇದ್ದರೆ ಯಾವುದೇ ರೀತಿಯ ಒಂದು ಫೋನ್ಗಳಿಗಾಗಿ ಅಥವಾ ಹಿರಿಯ ಅಧಿಕಾರಿಗಳಿಂದ ಕರೆಗಾಗಿ ಯಾವುದೇ ರೀತಿಯ ಬಂದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೇರೆ ಅಂದೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರು ಮಾಡಿರ್ತಕ್ಕಂಥದ್ದು ಕೇವಲ 20 ನಿಮಿಷಗಳ ಹಿಂದೆ. ಅಂದರೆ ಒಂದು ಹ್ಯಾರಿಸ್ ಪರ್ಸನಲ್ ಸೆಕ್ರೆಟರಿ ಅಥವಾ ಏನೊಂದು ಸ್ಕೂಲಿನ ಮ್ಯಾನೇಜ್ಮೆಂಟ್ನ ಸೆಕ್ರೆಟರಿ ಅಂತ ಏನು ಹೇಳ್ತೀವಿ, ರಮೇಶ್ ಅಂತ, ಆತ ಸಾಕಷ್ಟು ಒಂದು ಧಮಕಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ನಾನು ಪೊಲೀಸ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಲೆಟರ್ ಬರಬೇಕು ಅಥವಾ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ಗೆ ಒಂದು ಲೆಟರ್ ಬರ್ಕೊಡ್ಬೇಕು, ಅದಾದ ನಂತರ ಶುರು ಮಾಡಿ ನೀವು ಯಾರು ನನಗೆ ಇಲ್ಲಿ ಬಂದು ಏಕಾಏಕಿಯಾಗಿ ಬುಲ್ಡೋಸರ್ನ ತೊಗೊಂಬಂದು ಹೊಡೆಯೋಕ್ಕೆ ಶುರು ಮಾಡ್ತೀರಿ ಅಂತ ಹೇಳಿ ಸಾಕಷ್ಟು ಒಂದು ಧಮಕಿಗಳನ್ನು ಆಗ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಒಂದು ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ಗೆ ಒಂದು ಲೆಟರ್ನ ಬರ್ಕೊಡ್ತಾರೆ, ಲೆಟರ್ನ ಬರ್ಕೊಂಡಾದ ನಂತರ ತೆರವು ಕಾರ್ಯಾಚರಣೆ ಶುರುವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆ ಸ್ಕೂಲಿನ ಒಳಗಡೆ ಏನೊಂದು ನಲಪಾಡ ಅಕಾಡೆಮಿ ಸ್ಕೂಲ್ ಇದೆ, ಆ ಸ್ಕೂಲಿನ ಒಳಗಡೆಯೂ ಕೂಡ ಅಧಿಕಾರಿಗಳು ಬುಲ್ಡೋಸರ್ನ ನುಗ್ಗಿಸಿ ತೆರವು ಕಾರ್ಯಾಚರಣೆ ಶುರು ಮಾಡಿರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಅಧಿಕಾರಿಗಳು ಮಣಿಸದೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಪೊಲೀಸ್ ಬಂದೋಬಸ್ತ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡು ಒಂದು ತೆರವು ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದು. ಒಂದು ಲೆಟರ್ ಕೊಟ್ಟಿರೋ ಮುಖಾಂತರ ಏನೊಂದು ಕಾರ್ಯಾಚರಣೆ ಶುರುವಾಯಿತು. ಇಲ್ಲಿ ನಮ್ಮ ಜೊತೆಗೆ ಬಿಬಿಎಂಪಿ ಅಧಿಕಾರಿ ಒಬ್ಬರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲಿಗೆ ನಿಮ್ಮ ಜೊತೆಗೆ ಬಂದು ಒಬ್ಬರು ಲೆಟರ್ ಕೇಳ್ತಾರೆ, ಲೆಟರ್ನ ಬರ್ಕೊಟ್ಟು ಆದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತೆರವು ಕಾರ್ಯಾಚರಣೆಗೆ ಶುರು ಮಾಡಿಕೊಟ್ಟಿರ್ತಕ್ಕಂಥದ್ದು ಏನಂತ ಹೇಳಿದ್ರು ಸರ್? ಯಾರು ಇಲ್ಲಿ ಅಧಿಕಾರಿ ರಮೇಶ್ ಲೆಟರ್ ಕೇಳಿದ್ರಲ್ಲ, ಲೆಟರ್ ಕೇಳಿದ್ರು ರಿಕ್ವಿಸಿಷನ್ ಕೊಡಿ, ನಮಗೆ ಮೆನ್ ಜಾಸ್ತಿ ತರಬೇಕು ಅಂತ.
ಆಯ್ತು ಕೊಡ್ತೀವಿ ಅಂತ ಲೆಟರ್ ಬರ್ಕೊಟ್ವಿ ಅಷ್ಟೇ. ಸರ್ ಆಮೇಲೆ ಸ್ಕೂಲಿನ ಆಡಳಿತಾಧಿಕಾರಿ ಆಗಿರ್ಬೋದು ಅಥವಾ ಅಡ್ಮಿನ್ ಅಂತ ಏನು ರಮೇಶ್ ಅಂತ ಕರಿತಾರೆ, ಬಂದು ಕೈಯೆಲ್ಲ ತೋರಿಸಿ ಮಾತಾಡಿದ್ರೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು. ಓಕೆ, ಅಂದರೆ ಮಧ್ಯದಲ್ಲಿ ಏನಾದರೂ ಒಂದು 5-10 ನಿಮಿಷ ನಿಲ್ಲಿಸಿದ್ರಲ್ವ ಸರ್, ಯಾಕೆ ಕೇಳಿದ್ರೆ ಏನಾದರೂ ಇಲ್ಲ ಅದ್ರ ಬಗ್ಗೆ ಇಲ್ಲ, ಅದು ಆ್ಯಕ್ಚುಲಿ ಅಲ್ಲಿ ಮಾತಾಡೋದು ಕೇಳಿಸ್ತಿರ್ಲಿಲ್ಲ ಅಂತಂದ್ರು, ಅದಕ್ಕೆ ಒಂದು ಸ್ವಲ್ಪ ನಿಲ್ಲಿಸಿತ್ತು ಅಷ್ಟೇ. ಅದು ಬಿಟ್ಟರೆ ಎಕ್ಸಿಕ್ಯೂಷನ್ ಇದಕ್ಕೇನು ನಿಂತಿರಲಿಲ್ಲ, ಅದಕ್ಕೇನು ಧಕ್ಕೆ ಇರಲಿಲ್ಲ. ಜಸ್ಟ್ ಪ್ಲಾನಿಂಗ್ ಮಾಡ್ಕೊತಿದ್ವಿ ಅಲ್ಲಿಂದ ಜೆ ಸಿ ಬಿ ತರೋದು ಅಥವಾ ಈ ಕಡೆಯಿಂದ ತರೋದು ಅಂತ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಹಾಂ, ಸ್ಟಾರ್ಟಿಂಗಲ್ಲಿ ಏನಿತ್ತು ಒಟ್ಟಾರೆಯಾಗಿ? ಓಕೆ, ಒಟ್ಟಾರೆಯಾಗಿ ಈಗಲೂ ಕೂಡ ಅಧಿಕಾರಿಗಳ ಜೊತೆಗೆ ಮಾತುಕತೆನ ನಡೆಸಿ ಸ್ಕೂಲ್ ಒಳಗಡೆನೆ ಆ ಜೆ ಸಿ ಬಿನ ತಂದು ಒಂದು ಒತ್ತುವರಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಈಗಾಗಲೇ ಏನೊಂದು ರಾಜಕಾಲುವೆಗೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಸ್ಕೂಲಿನ ಅಧಿಕಾರಿಗಳಿಗೂ ಕೂಡ ಬಿ ಬಿ ಎಂ ಪಿ ಅವರು ಸಮಜಾಯಿಷಿಯನ್ನು ಕೊಟ್ಟು ಅದಾದ ನಂತರ ಸ್ಕೂಲ್ ಒಳಗಡೆಗೆ ಎಷ್ಟು ಅಡಿ ಅಂದರೆ ಸುಮಾರು ಅಲ್ಲಿ ಏನು ನಾವು ತೋರಿಸ್ತಾ ಇದ್ದೀವಿ ಕಾಂಪೌಂಡ್ ವಾಲ್ ಏನು ಹೊಡೆದಾಕಿದ್ದಾರೆ ಜೆ ಸಿ ಬಿ ಮುಖಾಂತರ, ಅಲ್ಲಿಂದ ಹಿಡಿದು ಸುಮಾರು 100 ಅಡಿ ಅಂತಲೇ ಹೇಳ್ಬೋದು, ಅಪ್ ಟು ಡೆಡ್ ಎಂಡ್ ನಲ್ಪಾಡ್ ಅಕಾಡೆಮಿಯ ಬ್ಯಾಕ್ ಸೈಡ್ ಅಂದರೆ ಎಚ್ ಎಲ್ ಏರ್ಪೋರ್ಟ್ ಅಡ್ಜಸ್ಟೆಂಟ್ ಅಲ್ಲಿ ಇರ್ತಕ್ಕಂಥ ಈ ಅಕಾಡೆಮಿ ಚಲಗಟ್ಟದಲ್ಲಿ ಅಡ್ಜಸ್ಟೆಂಟ್ ಆಗಿ ಸುಮಾರು 100 ಅಡಿ ಅಂದರೆ ಇಲ್ಲಿಂದ ಹಿಡಿದು ಆ ಕೊನೆ ಕಾಂಪೌಂಡ್ವರೆಗೂ ಆ ಕಾರ್ಗಳು ಏನು ನಿಂತಿದೆ ಅಲ್ಲಿವರೆಗೂ ಕೂಡ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಫೆನ್ಸಿಂಗ್ ಅನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡಲು ಕೂಡ ಸಿದ್ಧಾಗಿರ್ತಕ್ಕಂಥದ್ದು. ಶರ್ಮಿತಾ ಮಂಜುನಾಥ್, ನಿನ್ನೆಯಿಂದ ತೆರವು ಕಾರ್ಯಾಚರಣೆ ನಾವು ನೋಡ್ತಾ ಇದ್ದೀವಿ. ಈ ದೊಡ್ಡವ್ರದ್ದಾದ್ರೆ ಅಂದ್ರೆ ಶ್ರೀಮಂತರದ್ದಾದ್ರೆ ಅಥವಾ ಪ್ರಭಾವಿಗಳದ್ದಾದ್ರೆ ಕೇವಲ ಕಾಂಪೌಂಡ್ ಹೊಡೆದು ಹಾಕೋದು, ಆದರೆ ಜನಸಾಮಾನ್ಯರದ್ದಾದ್ರೆ ಬಡವರದ್ದಾದ್ರೆ ಬಿಲ್ಡಿಂಗ್ ಹೊಡೆದು ಹಾಕೋದು ಇಂಥದ್ದೆಲ್ಲ ನಡೀತಾ ಇತ್ತು. ಎಸ್ಪೆಷಲಿ ನೀವು ನಿಂತಿದ್ದೀರಲ್ಲ ನಲಪಾಡ್ ಅಕಾಡೆಮಿ ಆ ಜಾಗದಲ್ಲಿ, ಬರೀ ಕಾಂಪೌಂಡ್ ತೆರವು ಮಾಡ್ತಾ ಇದ್ದಾರಾ ಅಥವಾ ಎಷ್ಟಡಿ ಒಳಗಡೆ ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವು ಮಾಡ್ತಾರಾ, ಏನು ಇನ್ಫಾರ್ಮೇಶನ್ ಸಿಗ್ತದೆ? ಖಂಡಿತವಾಗ್ಲೂ ಶರ್ಮಿತಾ, ಏನೊಂದು ದೊಡ್ಡವರ ಮನೆಗೆ ಸಣ್ಣವರ ಮನೆಗೆ ಅನ್ನೋ ರೀತಿ ಭೇದ ಭಾವ ಇಲ್ಲಿ ಅಂದರೆ ಈಗಿರೋ ಜಾಗದಲ್ಲಿ ಮಾತ್ರ ತೋರಿಸ್ತಾ, ಯಾಕೆ ಅಂತ ಹೇಳಿದ್ರೆ ಎಷ್ಟು ಒತ್ತುವರಿ ಮಾಡಿದ್ರೆ ಅಷ್ಟೊಂದು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಕ್ಲಿಯರ್ ಮಾಡ್ತಾ ಇದ್ದಾರೆ, ಸ್ವತಃ ಕಾಂಪೌಂಡ್ ಸಮೇತನೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದರೆ ಈ ಹಿಂದೆ ನಾವೇನು ಮುನೆಕೊಳ್ಳಲು ಬಳಿ ಒಂದು ಅದೇ ಸ್ಪೈಸಿ ಗಾರ್ಡನ್ ಅಂತ ತೋರಿಸಿದ್ವಿ, ಸ್ಪೈಸಿ ಗಾರ್ಡನಲ್ಲಿ ಅಲ್ಲಿ ಮಾತ್ರ ಆ ರೀತಿಯಾದಂಥ ಒಂದು ಘಟನೆ ಒತ್ತುವರಿ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಒಂದು ಮಾರ್ಕನ್ನು ಹಾಕಿ ಹೋಗಿರ್ತಕ್ಕಂಥ ಅಧಿಕಾರಿಗಳು. ಆದರೆ ಇಲ್ಲಿ ಸ್ವತಃ ಜನರು ಹಾಗೂ ಪೊಲೀಸ್ ಪ್ರೊಟೆಕ್ಷನನ್ನು ಇಟ್ಕೊಂಡು ಬಿ ಬಿ ಎಂ ಪಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಬಂದೋಬಸ್ತ್ ರೂಪದಲ್ಲಿ ಪ್ರತಿಯೊಂದು ಕೂಡ ಮಾರ್ಕಿಂಗನ್ನು ಹಾಕಿ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ರೆ ಅಷ್ಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ನಲ್ಪಾಡ್ ಅಕಾಡೆಮಿ ಏನಿದೆ ಕಂಪ್ಲೀಟ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಎಲ್ಲೊಂದು ಕಾಂಪೌಂಡ್ ಹೊಡೆದಾಕಿದ್ರೆ ಅಲ್ಲಿಂದ ಹಿಡಿದು ಮೇಲೆ ಫೆನ್ಸಿಂಗ್ ಎಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ 2 ಬುಲ್ಡೇಜರ್ ಒಳಗಡೆ ಬಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಒಂದು ಕಡೆಯಾಗಿ ಒಂದು ತಾರ್ಗಳ ಏನು ಮಕ್ಕಳ ಆಡೋದಕ್ಕೆ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಅಂತ ಏನು ಮಾಡಿದ್ರು ಅದನ್ನು ಈಗ ಸದ್ಯಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಒಂದು ಡ್ರಿಲ್ಲಿಂಗ್ ಮುಖಾಂತರ ಸುಮಾರು 100 ಅಡಿ ಕೊರ್ಕೊಂಡು ಅಂದರೆ ಫೆನ್ಸಿಂಗ್ವರೆಗೂ ಎಂಡ್ವರೆಗೂ ಕೊರ್ಕೊಂಡು ಹೋಗಿ ಅದಾದ ನಂತರ ಮತ್ತೆ ಕಾರ್ಯಾಚರಣೆ ಶುರು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಾರೆ ಇನ್ನೊಂದು ಬುಲ್ಡೇಜರ್ ಮುಖಾಂತರ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತೊಂದು ಕಡೆ ಮುನೇನಕೊಪ್ಪಲಿನ ಸಪ್ತಗಿರಿ ಲೇಔಟ್ ನಲ್ಲೂ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿರುವಂತಹ ಕಾಂಪೌಂಡ್ ಅನ್ನು ತೆರವುಗೊಳಿಸ್ತಾ ಇದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ರಾಜಕಾಲುವೆ ಮೇಲೇನೆ ಶೆಡ್ಗಳೆಲ್ಲ ಹಾಕೊಂಡಿದ್ರು, ಆ ಶೆಡ್ಗಳ ತೆರವು ಕಾರ್ಯಾಚರಣೆ ಆಗಿದೆ. ಕೂಲಿ ಕಾರ್ಮಿಕರು 3 ಶೆಡ್ಗಳನ್ನ ಅಲ್ಲಿ ಹಾಕೊಂಡು ವಾಸ ಮಾಡ್ಕೊಂಡಿದ್ರು. ಶೆಡ್ಗಳನ್ನ ಈಗ ಡೆಮಾಲಿಶ್ ಮಾಡಿದ್ದಾರೆ ಅಧಿಕಾರಿಗಳು ಜೆ ಸಿ ಬಿ ಮುಖಾಂತರ. ಶಾಂತಿ ನಿಕೇತನ ಪಾಪಿರೆಡ್ಡಿ ಲೇಔಟ್ ಬಳಿಕ ಇದೀಗ ಸಪ್ತಗಿರಿ ಲೇಔಟ್ ನಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಖಾಲಿ ಸೈಟ್ ಇರುತ್ತಲ್ಲ, ಸೊ ಅಂತಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡು ಇವರು ವಾಸ ಮಾಡ್ಕೊಂಡಿದ್ರು. ಕೂಲಿ ಕಾರ್ಮಿಕರು 3 ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಆ ಶೆಡ್ನೆಲ್ಲ ಈಗ ತೆರವು ಮಾಡಿದ್ದಾರೆ ಅಧಿಕಾರಿಗಳು. ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿರುವಂತಹ ಕಾಂಪೌಂಡ್ ತೆರವು ಮಾಡ್ತಾ ಇದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ಈ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಇನ್ನು ಶೆಡ್ಗಳು ಕೂಡ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು ಕೂಲಿ ಕಾರ್ಮಿಕರು. ಖಾಲಿ ಸೈಟ್ ಇತ್ತಲ್ಲ, ಅಲ್ಲಿ ಸುಮಾರು 3 ಶೆಡ್ಗಳಲ್ಲಿ ಕೂಲಿ ಕಾರ್ಮಿಕರು ವಾಸ ಮಾಡ್ಕೊಂಡಿದ್ರು. ಆ ಶೆಡ್ಗಳನ್ನು ಈಗ ತೆರವು ಮಾಡಿದ್ದಾರೆ. ಬಟ್ ಅಲ್ಲಿ ಈ ಓನರ್ಸ್ ಇರ್ತಾರಲ್ಲ, ಅವರು ಕಿಡಿಕಾರಿದ್ದಾರೆ ಅಂತ ಗೊತ್ತಾಗಿದೆ. ಅಂದರೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಈ ಥರ ಏಕಾಏಕಿ ಬಿಲ್ಡಿಂಗ್ ಬಂದು ಒಡೆದು ಹಾಕ್ತಿದ್ದೀರಾ, ಕಾಂಪೌಂಡ್ ತೆರವುಗೊಳಿಸ್ತಿದ್ದೀರಾ ಅಂತ ಮಾಲೀಕರು ಕಿಡಿಕಾರಿದ್ದಾರೆ. ಕೊಟ್ಟಿಲ್ಲ, ನೋಟಿಸು ಕೊಟ್ಟಿಲ್ಲ, ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನು ಇಲ್ಲ, ಡೈರೆಕ್ಟಾಗಿ ಬಂದು ಹೊಡ್ಕೊಂಡು ಬರ್ತಾ ಇದ್ದಾರೆ. ಒತ್ತುವರಿ ನಾವೇನಕ್ಕೆ ಮಾಡೋಣ ಸರ್, ಪಕ್ಕದಲ್ಲಿ ರಾಜಕಾಲುವೆ ಇದೆ ಅಂತ ಅವರು ಮಾರ್ಕ್ ಮಾಡಿಕೊಟ್ಟಿರೋದಕ್ಕೆ ತಾನೆ ಅವರು ಅಲ್ಲಿ ಇಲ್ಲಿಂದ ಸೈಟ್ಗಳು ಮಾಡಿದ್ದಾರೆ
ಸೈಟ್ಗಳು ಮಾಡಿ ನಮಗೆ ಮಾರಿದ್ದಾರೆ. ಇನ್ನ ಇದಾವೆ ದೊಡ್ಡ ದೊಡ್ಡ ಅವ್ರದ್ದು, ಅವ್ರದ್ದೆಲ್ಲ ಹೆಸರುಗಳು ನಾವು ಹೇಳಕ್ಕಾಗಲ್ಲ. ಅವ್ರ ಹತ್ರ ಹೋಗಕ್ಕಾಗಲ್ಲ. ಇವರು ಬಾಡೂರ್ ಮೇಲೇನೆ ಎಲ್ಲಾನು ಇವ್ರಿಗೆ. 9 ವರ್ಷ ಇದೆ ಲೋನ್ ಇದೆ ಸರ್, 50 ಲ್ಯಾಕ್ಸ್ ಇದೆ. 50 ಲ್ಯಾಕ್ಸ್ ಲೋನ್ ಇದೆ. ನಾವ್ ಯಾವ ರೀತಿ ಕಟ್ಟಬೇಕು ಇನ್ನು ಏನು ಹೇಳಲಿಲ್ಲ. ಡೈರೆಕ್ಟ್ ಹೋಗಿ ಬಂದು ಹೊಡೆದಿರೋದು ಅಷ್ಟೇ. ರಾಜ್ ಕಾಲುವೆ ಪಕ್ಕದಲ್ಲಿ ಇದೆ ಅಂತ ಗೊತ್ತು ಸರ್. ಅವ್ರಿಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಸರ್ ಅವ್ರು ಮಾರ್ಕ್ ಮಾಡಿಕೊಟ್ರೆ ಅವ್ರ ಎಲ್ಲಿಂದ ಲ್ಯಾಂಡ್ ಮಾರ್ಕ್ ಮಾರ್ಕ್ ಕೊಟ್ಟಿರ್ತಾರೋ ಅಲ್ಲಿಂದ ತಾನೇ ಲೇಔಟ್ ಮಾಡಿ ಅವ್ರ ಸೈಟ್ಗಳು ಮಾರಿರ್ತಾರೆ. ಸರಿ ಸರ್, ನಾನು ಲೀಗಲ್ ಕೊಟ್ಟಿದ್ದೆ, ಅವ್ರು ಲೀಗಲ್ ಪಾಸ್ ಮಾಡಿದ್ರು, ಆಮೇಲೆ ನಾನು ಸೈಟ್ ತಗೊಂಡಿದ್ದೀನಿ. ಸರಿ, ಆ ಲೀಗಲ್ ಓಕೆ, ಅದು ಫೈಲೂರ್ ಅಂತಾನೆ ಇಟ್ಕೊಳ್ಳೋಣ. ಸದ್ಯಕ್ಕೆ ಸಪ್ತಗಿರಿ ಲೇಔಟ್ ನಲ್ಲಿ ಸಿಚುವೇಶನ್ ಹೇಗಿದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಮಾಲೀಕರು ಕಿಡಿಕಾರ್ತಾ ಇದ್ದಾರೆ, ಮನೆ ಮೇಲೆ ಲೋನ್ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವ್ರು ನೋಡಿದ್ರೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ತೆರವು ಮಾಡ್ತಿದ್ದಾರೆ. ಇವ್ರಿಗೆ ದೊಡ್ಡವ್ರ ಹತ್ರ ಹೋಗಕ್ಕಾಗಲ್ಲ, ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ. ನಿಜಕ್ಕೂ ರಾಜಕಾಲುವೆ ಮೇಲಿರುವಂತಹ ಬಿಲ್ಡಿಂಗ್ ಗಳನ್ನೇ ತೆರವು ಮಾಡ್ತಾ ಇದಾರ, ಅಥವಾ ನೆಪು ಮಾತ್ರಕ್ಕೆ ನಾವು ಇಲ್ಲಿ ತೆರವು ಮಾಡ್ತಾ ಇದೀವಿ ಅಂತ ದೊಡ್ಡವ್ರನ್ನ ಬಿಟ್ಟು ಬಡವರನ್ನ ಮಧ್ಯಮ ವರ್ಗದವರು ಹಿಡ್ಕೊಂಡಿದ್ದಾರೆ ಅಧಿಕಾರಿಗಳು. ಶರ್ಮಿತಾ, ನಿನ್ನೆ ಮತ್ತು ಇವತ್ತು ಮಾಡ್ತಿರುವಂತಹ ಕಾರ್ಯಾಚರಣೆ ನೋಡ್ತಾ ಹೋದ್ರೆ ಅದೇ ರೀತಿಯಾದಂತಹ ಅನುಮಾನಗಳು, ಪ್ರಶ್ನೆಗಳು ಒಡಮೂಡ್ತಾ ಇದಾವೆ. ಯಾಕಂದ್ರೆ ನಿನ್ನೆ 15 ಸ್ಥಳಗಳಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ರು, ಆದ್ರೆ ಯಾವುದೇ ರೀತಿಯಾಗಿ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಲಿಲ್ಲ. ಬರೀ ಕಾಂಪೌಂಡ್ ಗಳನ್ನು ಮಾತ್ರ ತೆರವು ಮಾಡಿದ್ರು, ಮಾರ್ಕ್ ಮಾಡಿದ್ದಾರೆ, ತಹಶೀಲ್ದಾರ್ ಮೂಲಕ ನೋಟಿಸ್ ಅನ್ನ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಇವತ್ತು ಕೂಡ ನಿಮಗೆ ಮುನ್ನೇನಕೊಳ್ಳಲು ಗ್ರಾಮದಲ್ಲಿರುವಂತಹ ಸಾಕಷ್ಟು ಪ್ರದೇಶಗಳಲ್ಲಿ ನಿಮಗೆ ಶಾಂತಿನಿಕೇತನ ಲೇಔಟ್ ಇರ್ಬೋದು, ನಿಮಗೆ ಬೇರೆ ಬೇರೆ ಲೇಔಟ್ಗಳಲ್ಲೂ ಕೂಡ, ಈಗ ಸಪ್ತಗಿರಿ ಲೇಔಟ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರೊಸೆಸ್. ಈಗ ನಿಮಗೆ ಸಿಚುವೇಶನ್ ನೋಡ್ತಾ ಹೋದ್ರೆ ನಿಮಗೆ ಮುನ್ನೇನಕೊಳ್ಳಲು ಗ್ರಾಮದಲ್ಲಿರುವಂತಹ ಒಂದು ಖಾಸಗಿ ಶಾಲೆ ಬರುತ್ತೆ, ಆ ಶಾಲೆಯ ಕಾಂಪೌಂಡ್ ಈಗ ತೆರವುಗೊಳಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿರೋದು, ಇದು ಕೊನೆಯದಾಗಿ. ಸೊ ನಿಮಗೆ 3 ಲೇಔಟ್ಗಳಲ್ಲೂ ಕೂಡ ಎಲ್ಲೂ ಕೂಡ ಕಾರ್ಯಾಚರಣೆ ಮಾಡಿರೋದು, ಕಟ್ಟಡಗಳನ್ನು ಇಡಿಯಾಗಿ ಬಿಲ್ಡಿಂಗ್ ಅನ್ನ ಕೊಲಾಪ್ಸ್ ಮಾಡಿಲ್ಲ, ತೆರವುಗೊಳಿಸಿಲ್ಲ, ಬರೀ ಅಕ್ಕಪಕ್ಕದಲ್ಲಿರುವಂತಹ ಕಾಂಪೌಂಡ್ಗಳ ವಾಲ್ಗಳನ್ನು ಮಾತ್ರ ತೆರವುಗೊಳಿಸಿದ್ದಾರೆ. ರಾಜಕಾಲುವೆ ಎಷ್ಟಿದೆ ಅದರ ಮಾರ್ಕ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈಗೇನು ತೆರವು ಮಾಡ್ತಾ ಇದ್ದಾರೆ ವಾಲ್ ಅನ್ನ, ಅಲ್ಲಿ ರಾಜಕಾಲುವೆ ಹೋಗ್ಬೇಕಾಗಿತ್ತು ಅನ್ನೋದು BBMP ಅಧಿಕಾರಿಗಳ ಮಾತು. ಅದೇ ಆ ವೇ ಅಲ್ಲಿ ಹೋಗ್ತಾ ಇರೋದೆ. ಇನ್ನು ಸಪ್ತಗಿರಿ ಲೇಔಟ್ ಅಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಮಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮ್ ಏನಿದ್ರು ಕೂಡ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ, ಪಕ್ಕದಲ್ಲೇ ರಾಜಕಾಲುವೆ ಇದೆ, ಅದಕ್ಕೆ ಬೇಕಾದಂತ ಜಾಗವನ್ನು ಕೂಡ ನಾವು ಕೊಟ್ಟಿದ್ದೇವೆ, ಆದ್ರೂ ಯಾಕೆ ನಮ್ಮ ಮೇಲೆ ಈ ರೀತಿಯಾಗಿ ಕ್ರಮ ಕೈಗೊಳ್ತಾರೆ? ನಾವು BBMPಯ ನಿಮಗೆ ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದೇವೆ, ವಾಟರ್ ಟ್ಯಾಕ್ಸ್ ಕಟ್ತೇವೆ, ಪ್ರತಿಯೊಂದು ಕಟ್ಟಬೇಕಾದ್ರೆ ಯಾಕೆ ಆಬ್ಜೆಕ್ಷನ್ ಮಾಡಿಲ್ಲ? ನಿಮಗೆ ಬಿಲ್ಡಿಂಗ್ ಕಟ್ಟಡ ಕಟ್ಟುವ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತ ಆಬ್ಜೆಕ್ಷನ್ ಮಾಡದೆ ಅಪ್ರೂವಲ್ ಅನ್ನ ಕೊಡ್ತೀರಿ, ಬ್ಯಾಂಕ್ ಲೋನ್ ಕೂಡ ಸಿಕ್ಕಿದೆ, ಇರುವಂತ ಬ್ಯಾಂಕ್ ಲೋನ್ ಅನ್ನ ಕಟ್ಟಲಿಕ್ಕೂ ಕೂಡ ಆಗ್ತಾ ಇಲ್ಲ. 4 ಮಹಡಿಯ ಕಟ್ಟಡ ಅದು, ಆ ಮಹಡಿಯಲ್ಲಿ ನಾವು ಈಗಲೂ ಕೂಡ ವಾಸ ಮಾಡ್ತಾ ಇದ್ವಿ, ಕೆಲವರು ಟೆನೆಂಟ್ಸ್ ಎಲ್ಲ ಇದ್ದಾರೆ. ಸೊ ಇದ್ದಕ್ಕಿದ್ದಂತೆ ನೀವು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ನಿಮಗೆ ಇಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಿದರೆ, ಬೆಳಿಗ್ಗೆ 11 ಗಂಟೆಯಿಂದ ಆರಂಭವಾದಂತಹ ಈ ಕಾರ್ಯಾಚರಣೆ ಈಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಖಾಸಗಿ ಶಾಲೆಯ ಮುಂಭಾಗದಲ್ಲಿರುವಂತ ಇನ್ನು ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕಾರ್ಯ ಈಗ ಆಗ್ತಾ ಇದೆ. ಆದ್ರೆ ಇಲ್ಲಿ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾ ಇರೋದು, ಮತ್ತೆ ಮಾಲಕರು ಪ್ರಶ್ನೆ ಮಾಡ್ತಾ ಇರೋದು, ಬರೀ ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಜವಾಗ್ಲೂ ಕೂಡ IT ಇದರಲ್ಲಿ ನಿಮಗೆ 16 IT ಕಂಪನಿಗಳು, 50ಕ್ಕೂ ಹೆಚ್ಚು ಸರ್ವೆಗಳಲ್ಲಿ ಎಲ್ಲದೂ ಕೂಡ ಅಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ, ಬಫರ್ ಝೋನ್ ಗಳಲ್ಲಿ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿದ್ದಾರೆ, IT ಮತ್ತು IT ಸೆಕ್ಟರ್ ಇರುವಂತಹ ಕಂಪನಿಗಳೆಲ್ಲ ಕೂಡ ಇದಾವೆ, ಅಲ್ಲಿ ಯಾವಾಗ ನೀವು ತೆರವು ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿದ್ರು ಕೂಡ ಸರ್ಕಾರದ ಕ್ರಮ ಬರೀ ಸಣ್ಣ ಮತ್ತು ಮಧ್ಯಮ ವರ್ಗದವರ ಕಟ್ಟಡಗಳಿಗೆ ಮಾತ್ರ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶರಣ್ ಹಂಪಿ, ತಮ್ಮೆಲ್ಲ ಅಪ್ಡೇಟ್ಸ್ ಗೆ ವೆಲ್ಕಮ್ ಬ್ಯಾಕ್. ರಾಜಕಾಲುವೆ ಈ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿಲ್ಲ ಅಂತ ಹೈಕೋರ್ಟ್ ನಿನ್ನೆ ಚಾಟಿ ಬೀಸಿತ್ತು, ಕಿಡಿಕಾರಿತು. BBMP ವಿರುದ್ಧ ಕಿಡಿಕಾರಿತು ಹೈಕೋರ್ಟ್. ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿಲ್ಲ ಯಾಕೆ? ಅಧಿಕಾರಿಗಳು ಯಾಕೆ ಈ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ? ಅವ್ರ ಕರ್ತವ್ಯ ನಿರ್ವಹಿಸುವುದಕ್ಕೆ ಯಾಕೆ ವಿಫಲರಾಗಿದ್ದಾರೆ ಅಂತೆಲ್ಲ ಹೈಕೋರ್ಟ್ ಪ್ರಶ್ನೆ ಕೇಳಿತ್ತು. ವಸ್ತುಸ್ಥಿತಿ ವರದಿ ಸಲ್ಲಿಕೆಗೆ ನಿನ್ನೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ರಾಜಕಾಲುವೆ ತೆರವುಗೊಳಿಸದೇ ಇರೋದೆ ಬೆಂಗಳೂರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಅಲೋಕ್ ರಾಧೆ ಅವರ ಪೀಠ ತಾಕೀತನ್ನ ಮಾಡಿತ್ತು. ಇನ್ನು ಸಾಕಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೈಕೋರ್ಟ್ನಲ್ಲಿ ಈ ಬಗ್ಗೆ ಸಲ್ಲಿಕೆ ಆಗಿದ್ವು. ಬೆಂಗಳೂರಲ್ಲಿ ಇದ್ದಂತ ಕೆರೆಗಳ ಸಂರಕ್ಷಣೆಯಾಗಬೇಕು, ಜೊತೆಗೆ ಪುನಶ್ಚೇತನ ಆಗಬೇಕು ಅಂತ ಹೇಳಿ ಕೋರ್ಟೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆ ಆಗಿದ್ವು.
ಸೊ ಬೆಂಗಳೂರು ಪ್ರವಾಹಕ್ಕೆ ಬಿಬಿಎಂಪಿಯನ್ನ ಹೊಣೆ ಮಾಡಿತ್ತು ಹೈಕೋರ್ಟ್. ರಾಜಕಾಲುವೆ ತೆರವುಗೊಳಿಸದೇ ಇರೋದೇ ಬೆಂಗಳೂರಲ್ಲಿ ಮಳೆ ಬಂದಾಗ ನೀರು ನಿಂತುಕೊಳ್ಳುತ್ತೆ, ಪ್ರವಾಹದ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅಂತ ಹೈಕೋರ್ಟ್ ಚಾಟಿ ಬೀಸಿತು. ಮತ್ತೆ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು, ಅವ್ರ ಕರ್ತವ್ಯವನ್ನು ನಿರ್ವಹಿಸಬೇಕು, ಅವ್ರ ಫೇಲ್ಯೂರ್ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೈಕೋರ್ಟ್ ಚಾಟಿಯನ್ನು ಬೀಸಿತು. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕನೆಕ್ಟೆಡ್ ಇದ್ದಾರೆ ಮುನಿರಾಜು ಅವರು, ನಮ್ಮ ರಿಪೋರ್ಟರ್ ಮುನಿರಾಜು. ಅಂಡ್ ಬೆಂಗಳೂರು ಹೆಸರು ಇದನ್ನ ತೆರವು ಮಾಡಿದ್ರೆ ಇಂತ ಒಂದು ಪರಿಸ್ಥಿತಿ ಬೆಂಗಳೂರಿಗೆ ಬರ್ತಾ ಇರ್ತಿರ್ಲಿಲ್ಲ ಅಂತೇಳಿ ಒಂದು ವಿಚಾರವನ್ನ ಸಹ ಹೈಕೋರ್ಟ್ ಇದೇ ವೇಳೆ ಪ್ರಸ್ತಾಪವನ್ನು ಮಾಡಿದೆ. ಮತ್ತೆ ಬೆಂಗಳೂರಿನ ಒಂದು ಈ ಒಂದು ಪ್ರವಾಹಕ್ಕೆ ಬಿಬಿಎಂಪಿಯ ನೇರ ಹೊಣೆ ಅಂತಾಗಿ ನೇರ ಹೊಣೆಯನ್ನಾಗಿ ಮಾಡಿದ್ದು, ಕೂಡಲೇ ಇದ್ರ ಬಗ್ಗೆ ಒಂದು ಕೆರೆಗಳನ್ನ ಸಂರಕ್ಷಣೆ ಮಾಡಿ ಒಂದು ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ನಿರ್ದೇಶನವನ್ನ ಸರ್ಕಾರ ಮತ್ತೆ ಬಿಬಿಎಂಪಿಗೆ ಕೊಟ್ಟಿರುವಂತದ್ದು. ಚರ್ಚಿತಾ, ಥ್ಯಾಂಕ್ ಯು ಮುನಿರಾಜು. ತಮ್ಮ ಅಪ್ಡೇಟ್ಸ್ ಗೆ ವೆಲ್ಕಮ್ ಬ್ಯಾಕ್. ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ವರುಣನ ಆರ್ಭಟಕ್ಕೆ ನೂರಾರು ಮಡಕೆಗಳು ಕೊಚ್ಚಿಕೊಂಡು ಹೋಗಿದೆ. ಗದಗ ನಗರದ ಒಕ್ಕಲಗೇರಿಯಲ್ಲಿ ಈ ಘಟನೆ ನಡೆದಿರುವುದು. ಮಳೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಡಿಕೆಗಳು ಹಾನಿಯಾಗಿದೆ. ದೀಪಾವಳಿ ಹಬ್ಬಕ್ಕೆ ಅಂತ ಮಡಿಕೆಗಳನ್ನ ರೆಡಿ ಮಾಡಿದ್ರು, ಅಂದ್ರೆ ಹಣತೆಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ರು, ಅದೆಲ್ಲ ಹಾಳಾಗ್ಬಿಟ್ಟಿದೆ. ಹಗರಿ ಬೊಮ್ಮನಹಳ್ಳಿಯಿಂದ ಮಡಿಕೆಗಳನ್ನ ದೇವಕ್ಕ ಖರೀದಿ ಮಾಡಿದ್ರು, ಸಾಲ ಸೋಲ ಮಾಡಿ ಮಡಿಕೆಗಳನ್ನ ತರಿಸಿದ್ರು. ನೀರಲ್ಲಿ ಹೋಮ ಮಾಡಿದ ತರ ಈಗ 4 ಲಕ್ಷ ರೂಪಾಯಿ ಮೌಲ್ಯದ ಮಡಿಕೆ ಕುಡಿಕೆ ಎಲ್ಲ ಹಾನಿಯಾಗಿದೆ. ಎಲ್ಲವನ್ನು ಕಳ್ಕೊಂಡು ವೃದ್ಧ ವಿಚಿತ್ರ ಮಳೆ ಆತ್ರಿ. ಅವತ್ತು ಆಗಿ ಹೋದದ್ದು ಮಾಲು ಯಜಮಾನ್ರು ತಂದು ಹಾಕಿದ ಮಾಲು, ನಮ್ಮ ಮಾಲು ಎಲ್ಲ ಹೋಗಿ, ಮಕ್ಕಳು ತಂದು ಹಾಕಿದ ಮಾಲು ಹೋಗಿ, ನಮಗೆಲ್ಲ ಒಂಥರ ಸಂಕಟ ಆಗಿ ಮಾತಾಡಕ್ಕೆ ಸರಿ ಒಂದು ಸ್ವಲ್ಪ ದುಃಖ ಬರ್ತೈತ್ರಿ. ನನಗೆ 4-5 ಲೋಡ್ ಹೋಗೈತೆ ನೋಡ್ರಿ, ನಮ್ಮದು ಮಾಲು 5 ಲೋಡ್ ಮಾಲ ಹೋಗೈತ್ರಿ. ನಮ್ಮದು ನಾವು ಬ್ಯಾಸಗಿ ಗಡಿಗೆ ತರಿಸಿದ್ದೀವಿ ರೀ, ಬ್ಯಾಸಗಿ ಮಾಲ್ ರೀ, ಅಲೆಬ್ಬದ ಮಾಲ್ ಇತ್ತು ರೀ ನಮ್ಮದು. ಆಮೇಲೆ ದೀಪಾವಳಿ ಮಾಲ್ ಇತ್ತು ರೀ, ಪಣತಿಗಿಂತಿ ಎಲ್ಲ ಅದುಷ್ಟು ದೀಪಾವಳಿದ ಎಲ್ಲ ಕೂಡಿ ಅಂದ್ರೆ ಒಂದು ಅದು ಒಂದು ಪಂತಿಗಿಂತಿ ಅಂದ್ರೆ 1 ಲಕ್ಷ ರೂಪಾಯಿ ಮಾಲ ಬಿಡ್ರಿ. ಅದು ವಿಚಿತ್ರ ಮಳೆ ಹೆಚ್ಚು ಕಡಿಮೆ ಇಷ್ಟಂತ ಹೇಳೋಕ್ಕಾಗಲ್ಲ. 1 ಲಕ್ಷ ರೂಪಾಯಿ ಮಾಲ ಅವು ಒಂದು ಕೈಗೆ ಸಿಗಲಾರ್ದಂಗೆ ನೀರಿಗೆ ಒಂದು ಒಡೆದು ಬೋಕೆ ಆಗಿಬಿಟ್ಟವು. ಗಡಿಗೆ ಅಂತನೂ ಅಲ್ಲ, ಅದಕ್ಕೆ ಮುಂದೆ ಇದ್ರ ಮೇಲೆ ಅವಲಂಬನೆ ಜೀವನ. ಅವು ಏನು ಕೈಗೆ ಸಿಗಲಾರ್ದಂಗೆ ಆತ, ಬ್ಯಾಸಗಿ ಒಳಗೆ ಆತ. ಈಗ ಮಳೆಗಾಲದಾಗ ಸೀಜನ್ ಪ್ರಕಾರ ಲಗ್ನದ್ದು ಗಡಿಗೆಯು ಬಿಂದಿಗೆ ಪ್ರತಿಯೊಂದನ್ನು ಅದ್ರ ಮೇಲೆ ಅವಲಂಬನೆ ಆಗಿದ್ವಿ. ಈಗ ಸೂಚನೆ ಸ್ಥಿತಿ ಆಗಿದೆ, ಗಂಭೀರ ಸ್ಥಿತಿ. ದೀಪಾವಳಿಗೆ ಅಂದ್ರೆ ಅದೇ ಟೈಮ್ಗೆ ಸಿಗಂಗಿಲ್ಲ, ನಮ್ಮ ಸೀಸನ್ ಟೈಮ್ಗೆ ಯಾವ ಮಾಲು ಸಿಗೋದಿಲ್ಲ. ಇದ್ದಾಗ ಒಟ್ಟರ್ ತಮ್ಮಂದು ಹಾಕ್ಕೊಂಡಿರ್ತೀವಿ. ಆ ಪನತಿ ಆತ, ಲಗ್ನದ ಗಡಿಗೆ ಆತ, ಮಗಿ ಆತ, ಬಿಂದಿಗೆ ಆತ, ಆಮೇಲೆ ಆಯಾ ಸೀಸನ್ ತಕ್ಕಂಗೆ ಲಗ್ನದ್ದು ತೊಗೊಂಬಂದು ಹಾಕಿರ್ತಿದ್ವಿ ಸ್ಟಾಕ್ ಮಾಲ್. ಆದರೆ ಈಗ ಇದಕ್ಕಿದ್ದಂಗೆ ಎಲ್ಲ ಜೀರೋ ಆಗಿಬಿಟ್ಟೈತಿ, ಏನೇನು ಉಳಿದಿಲ್ಲ ಒಂದು. ಕಾಫಿನಾಡು ಮಲ್ನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಜಪಾವತಿ ನದಿ ಅಬ್ಬರಕ್ಕೆ ಕಾಫಿ ಅಡಕೆ ತೋಟ ಕೊಚ್ಚಿಕೊಂಡು ಹೋಗಿದೆ. ಸುಮಾರು 1 ಎಕರೆ ಕಾಫಿ ಹಾಗೆಯೇ ಅಡಕೆ ತೋಟ ನಾಶ ಆಗಿದೆ. ಮೂಡಿಗೆರೆ ತಾಲೂಕಿನ ಹೆಗ್ಗರವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಹೆಗ್ಗರವಳ್ಳಿ ಗ್ರಾಮದ ಸುಪ್ರೀಂ ಅನ್ನೋರಿಗೆ ಸೇರಿದಂಥ ತೋಟ ಇದು. ತೋಟದ ಸ್ಥಿತಿಯನ್ನು ಕಂಡು ಕಂಗಾಲಾಗಿದ್ದಾರೆ ಸುಪ್ರೀಂ, ಮತ್ತು ಅವ್ರ ಫ್ಯಾಮಿಲಿನೂ ನೊಂದುಕೊಂಡಿದೆ. ಸೂಕ್ತ ಪರಿಹಾರ ಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಜಪಾವತಿ ನದಿ ಅಬ್ಬರಕ್ಕೆ ಕಾಫಿ ಅಡಕೆ ತೋಟ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಸುಮಾರು 1 ಎಕರೆಯಷ್ಟು ಕಾಫಿ ಮತ್ತು ಅಡಕೆ ತೋಟ ನಾಶ ಆಗಿರೋದು. ಮೂಡಿಗೆರೆ ತಾಲೂಕಿನ ಹೆಗ್ಗರವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಯಾರಿಗೆ ಆಗಲಿ, ಕಷ್ಟಪಟ್ಟು ಸುಮಾರು ವರ್ಷ ಬೆಳೆಸಿರ್ತಾರೆ, ಫಸಲು ಕೊಡ್ತಾ ಇರತ್ತೆ, ಇಂಥ ಟೈಮ್ನಲ್ಲಿ ಹಿಂಗಾಗ್ಬಿಟ್ರೆ ಬೇಜಾರಾಗೇ ಆಗುತ್ತೆ. ಹೆಗ್ಗರವಳ್ಳಿ ಗ್ರಾಮದ ಸುಪ್ರೀಂ ಅವ್ರಿಗೆ ಸೇರಿದ ತೋಟ ಇದು.